ದೇಶದ ರಕ್ಷಣೆ ಕಾಯಕದಲ್ಲಿ ತೊಡಗಿರುವ ಭಾರತೀಯ ಸೈನಿಕರೊಬ್ಬರನ್ನ ಪಾಕಿಸ್ತಾನ ಸೈನಿಕರು ಹತ್ಯೆ ಮಾಡಿದ್ರೆ ಅದರ ಪ್ರತೀಕಾರವಾಗಿ ಭಾರತೀಯರ ಸೈನಿಕರು 10 ಪಾಕಿಸ್ತಾನಿ ಸೈನಿಕರ ತಲೆ ಕಡಿಯುವಂತೆ ನಿರ್ದೇಶನ ನೀಡಿದ್ರು ದೇಶದ ಪ್ರಧಾನಿ ನರೇಂದ್ರ ಮೋದಿ ಅಂತ ಮಾಜಿ ಉಪಮುಖ್ಯಮಂತ್ರಿ ಕೆಸಿಶ್ವರಪ್ಪ ಹೇಳಿದ್ದಾರೆ. ಚಾಮರಾಜನಗರದ ನಂದಿಭವನದಲ್ಲಿ ನಡೆದ ಬಿಜೆಪಿ ಕಾರ್ಯಕರ್ತರ ಸಭೆಯನ್ನ ಉದ್ಘಾಟಿಸಿ ಮಾತನಾಡಿದ್ರು. ಇನ್ನು ಈ ಸಭೆಯಲ್ಲಿ ಗುಂಡ್ಲುಪೇಟೆ ಶಾಸಕ ಸಿಎಸ್ ನಿರಂಜನ್ ಕುಮಾರ್, ಮಾಜಿ ಸಚಿವ ಸಿಟಿ ರವಿ ಮತ್ತಿತರರು ಹಾಜರಿದ್ದರು.